ಹಲೋ ಫ್ರೆಂಡ್ಸ್ ಸಕ್ಕ ಟಿವಿಯಲ್ಲಿ ನಾವು ಒಂದೊಳ್ಳೆ ಕಾನ್ಸೆಪ್ಟ್ ಇರುವಂತಹ ಸಿನಿಮಾವನ್ನ ನೋಡೋಣ ಸಿನಿಮಾದ ಹೆಸರು ಪೆನ್ನಿ ಪಿಂಚರ್ ಅಂಡ್ ಈ ಸಿನಿಮಾ ನಿಮಗೆ ಖಂಡಿತವಾಗ್ಲೂ ಕೂಡ ಇಷ್ಟವಾಗುತ್ತೆ ಅನ್ನುವಂತಹ ಹೋಪ್ ನೊಂದಿಗೆ ನೋಡ್ತಾ ಹೋಗೋಣ ಸಿನಿಮಾದ ಆರಂಭದಲ್ಲಿ ಗಂಡ ಹೆಂಡತಿ ಇಬ್ರು ಕೂಡ ಜಗಳ ಮಾಡ್ತಾ ಇರೋದನ್ನ ನೋಡ್ತೀವಿ ಆ ಟೈಮಲ್ಲಿ ಆ ಹೆಂಡತಿ ಗರ್ಭವತಿ ಆಕೆ ತನ್ನ ಗಂಡನಿಗೆ ಬಿಲ್ಲಿನ ಒಂದು ದೊಡ್ಡ ಲಿಸ್ಟ್ ಒಂದನ್ನ ತೋರಿಸ್ತಾ ನೀನು ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾ ಇದೀಯಾ ಅಂತ ಆರ್ಗ್ಯೂ ಮಾಡ ತೊಡಗ್ತಾಳೆ ನೀನೀಗೇ ದುಡ್ಡೆಲ್ಲವನ್ನೂ ಕೂಡ ನೀರ್ನಂತೆ ಖರ್ಚು ಮಾಡ್ತಾ ಹೋದ್ರೆ ಬರೀ ನಮಗ್ ತಿನ್ನೋದಕ್ಕಲ್ಲ ನಮ್ಗೆ ಹುಟ್ಟುವಂತ ಮಗುವಿಗೂ ಕೂಡ ಏನು ಇಲ್ದ ತೊಡಕ್ತಾಳೆ ಹಾಗೇನೆ ಅವಳು ತನ್ನ ಹೊಟ್ಟೆಯಲ್ಲಿರುವಂತ ಮಗುವಿಗೆ ನೀನು ನಿಮ್ಮ ಅಪ್ಪನಾಗಿ ಸಿಕ್ಕಾಪಟ್ಟೆ ಖರ್ಚು ಮಾಡದೆ ಬರುವಂತ ಪ್ರತಿ ಪೈಸೆಯನ್ನು ಕೂಡ ತೀರಾ ಅವಶ್ಯ ಅನಿಸಿದ್ರೆ ಮಾತ್ರ ಖರ್ಚು ಮಾಡಬೇಕು ಅಂತ ಹೇಳ್ತಾ ಹೋಗ್ತಾಳೆ ತಕ್ಷಣ ಅವಳ ಹೊಟ್ಟೆಯಲ್ಲಿ ಇದ್ದಂತ ಮಗು ಕಂಡ್ಬಿಟ್ಟು ತನ್ನ ತಾಯಿಯ ಮಾತುಗಳನ್ನ ಕೇಳಿಸಿಕೊಳ್ತಾ ಹೋಗುತ್ತೆ ಒಂದು ವಾರವಾಗುವಷ್ಟರಲ್ಲಿ ಆಕೆಗೆ ಡೆಲಿವರಿ ಆಗುತ್ತೆ ಅವಳಿಗೊಂದು ಮುದ್ದಾದ ಗಂಡು ಮಗು ಹುಟ್ಟುತ್ತೆ ಆ ಮಗುವೆ ಈ ಸಿನಿಮಾದ ಹೀರೋ ಆ್ಯಂಡ್ ಅವನ ಹೆಸರು ಫ್ರಾಂಕೋಯಿಸ್ ಇನ್ನು ಈ ಚಿಕ್ಕ ಹುಡುಗ ಅಂತ ಇಂಟೆಲಿಜೆಂಟ್ ಏನೂ ಅಲ್ಲ ಆದ್ರೂ ತಾನು ಗಳಿಸುವಂತಹ ಪ್ರತಿ ಪೈಸೆಯನ್ನು ಕೂಡ ಕುಡಿಯೋ ತೊಡಕ್ತಾನೆ ಅಂಡ್ ಆತ ಎಷ್ಟು ಕಂಜ್ಯೂಸ್ ಅಂದ್ರೆ ಆತ ಒಂದು ಹುಡುಗಿಯೊಂದಿಗೆ ಇಂಟಿಮೇಟ್ ಆಗೋದಕ್ಕೂ ಕೂಡ ಎಕ್ಸ್ಪೈರ್ ಆಗಿರುವಂತಹ ಕಾಂಡೋಮ್ ಅನ್ನು ಯೂಸ್ ಮಾಡ್ತಾನೆ ಯಾಕಂದ್ರೆ ಎಕ್ಸ್ಪೈರ್ ಆದಂತ ಕಾಂಡೋಮ್ ಫ್ರೀ ಆಗಿ ಸಿಗುತ್ತೆ ಆದ್ದರಿಂದ ಇನ್ನೇನು ಇಂಟಿಮೇಟ್ ಆಗಿ ಎಂಡಿಂಗ್ ಟೈಮ್ ಅಲ್ಲಿ ಆ ಹುಡುಗಿ ಎಕ್ಸ್ಪೈರ್ಡ್ ಆದಂತ ಕಾಂಡೋಮ್ ಪ್ಯಾಕೆಟ್ ಅನ್ನು ನೋಡ್ತಾಳೆ ಸೀನ್ ಕಟ್ ಮಾಡಿದ್ರೆ ಕಂಜೂಸ್ ಇರೋ ಬೆಳೆದು ದೊಡ್ಡವನಾಗಿರೋದನ್ನ ನೋಡ್ತೇವೆ ಆತನಿಗೆ ಎಷ್ಟೇ ವರ್ಷಗಳಾಗ್ತಾ ಬಂದರೂ ಕೂಡ ಆತನೊಳಗಿನ ಜಿಪುಣತನ ಮಾತ್ರ ಹಂಚೂರು ಕಡಿಮೆ ಆಗಿರೋದಿಲ್ಲ ಯಂಗ್ ಏಜ್ ಇದ್ದಾಗ ಎಷ್ಟು ಜಿಪುಣನಾಗಿದ್ನೋ ಈಗ ಅದಕ್ಕಿಂತಲೂ ಹೆಚ್ಚು ಕಂಜೂಸ್ ಆಗಿರ್ತಾನೆ ಅಂಡ್ ಆತ ಕಂಜೂಸ್ ಆದರೂ ಕೂಡ ಪಿಟೀಲ್ ಬಾರಿಸೋದ್ರಲ್ಲಿ ಮಾಸ್ಟರ್ ಹಾಗಾಗಿನೇ ಆತ ಅದರ ಬಗೆಗಿನ ಟ್ರೈನಿಂಗ್ ಕ್ಲಾಸ್ಗಳನ್ನು ಕೂಡ ನಡೆಸ್ತಾ ಇರ್ತಾನೆ ಆತ ತನ್ನ ಸ್ಟೂಡೆಂಟ್ಸ್ ಹತ್ರ ದುಡ್ಡನ್ನು ತೆಗೆದುಕೊಂಡು ಅವರಿಗೆ ವಯಲಿನ್ ಅನ್ನು ಕಲಿಸ್ತಾ ಇರ್ತಾನೆ ಇನ್ನು ಅವನ ಡೈಲಿ ಲೈಫ್ ವಿಚಾರಕ್ಕೆ ಬರೋದಾದ್ರೆ ಆತ ಡಜನ್ ಗಟ್ಟಲೆ ಕೂಪನ್ ಗಳನ್ನು ಯೂಸ್ ಮಾಡಿ ಸೂಪರ್ ಮಾರ್ಕೆಟ್ ಗಳಲ್ಲಿ ತನಗೆ ಅವಸರವಾದಂತಹ ವಸ್ತುಗಳನ್ನ ಪರ್ಚೇಸ್ ಮಾಡ್ತಾ ಇರ್ತಾನೆ ಇನ್ನು ಮನೆಗೆ ಬಸ್ ನಲ್ಲಿ ಹೋದ್ರೆ ಎಲ್ಲಿ ದುಡ್ಡು ಖರ್ಚಾಗುತ್ತೆ ಅನ್ಕೊಂಡು ದಿನಕ್ಕೆ ಎಂಟು ಮೈಲಿಗಳಷ್ಟು ದೂರವನ್ನ ನಡ್ಕೊಂಡೇ ಹೋಗ್ತಾ ಇರ್ತಾನೆ ಡೈಲಿ ನಡೀತಾ ಹೋಗುವಂತೆಯೇ ಇದೇನೂ ಕೂಡ ಆತ ನಡೀತಾ ಹೋಗ್ತಾ ಇರಬೇಕಾದ್ರೆ ಕಂಜೂಸ್ ಫ್ರಾಂಕ್ ನೈಬರೊಬ್ಬ ಕಾರನ್ನ ಅವನ ಪಕ್ಕದಲ್ಲಿ ನಿಲ್ಲಿಸ್ತಾನೆ ನೀವೇನು ಕೂಡ ಅಂದ್ಕೊಳ್ದೆ ಹೋದ್ರೆ ನಿಮ್ ಮನೆಯವರೆಗೂ ನಾನು ಕಾರಲ್ಲಿ ಲಿಫ್ಟ್ ಕೊಡ್ತೀನಿ ಸೊ ಬಂದ್ ಕಾರಲ್ಲಿ ಕೂತ್ಕೊಳ್ಳಿ ಅಂತಾನೆ ಮೊದಲೇ ಕಂಜೂಸ್ ಆದಂತಹ ಫ್ರಾಂಕ್ ಇದು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಸಿಗ್ತಾ ಇದೆ ಅಲ್ವಾ ಯೂಸ್ ಬೆಟರ್ ತನ್ನ ಜೊತೆ ಆ ಕಾರಲ್ಲಿ ರಾಶಿಯಾಗಿ ಬಿದ್ದಿರುವಂತಹ ಫುಡ್ ಪ್ಯಾಕೆಟ್ಸ್ ಬಿಸ್ಕೆಟ್ಸ್ ಕೂಲ್ ಡ್ರಿಂಕ್ಸ್ ನೋಡಿ ನೀವು ತಿಂಗಳಿಗಾಗುವಷ್ಟು ಫುಡ್ ಅನ್ನ ಒಂದೇ ಸಾರಿ ಪರ್ಚೇಸ್ ಮಾಡ್ತೀರಾ ಅಂತ ಕೇಳ್ತಾನೆ ಅದಕ್ಕೆ ಅವನ ನೈಬರ್ ಮಾತಾಡ್ತಾ ಇಲ್ಲ ಇಲ್ಲ ಇದು ಕೇವಲ ನಾಲ್ಕು ದಿನಕ್ಕೆ ಮಾತ್ರನೇ ಅಸಲ್ ನನಗೆ ಆರ್ ಜನ ಮಕ್ಕಳಿದ್ದಾರೆ ಅವರೆಲ್ಲರೂ ಕೂಡ ಸಿಕ್ಕಾಪಟ್ಟೆ ತಿಂತಾನು ಇರ್ತಾರೆ ಹಾಗಾಗಿ ಹೀಗೆ ಮಾತಾಡ್ತಾ ಮಾತಾಡ್ತಾ ಇರುವಂತ ಏರಿಯಾಗೆ ಸೇರ್ಕೊಳ್ತಾರೆ ಆ ರಸ್ತೆಯ ಪಕ್ಕದಲ್ಲಿ ನಿಂತಿದ್ದಂತಹ ಆದಷ್ಟು ಜನರು ನನ್ನ ನೋಡಿ ಮಗನೇನ ಕುಂದ್ತಿವಿ ಅಂತ ಫನ್ನಿಯಾಗಿ ವಾರ್ನಿಂಗ್ ಮಾಡ್ತಾ ಇರ್ತಾರೆ ಈ ಫ್ರಾಂಕ್ ಸುತ್ತಮುತ್ತಲ ಮನೆಯಲ್ಲಿರುವಂತ ಯಾರಿಗೂ ಕೂಡ ಈ ಕಂಜೂಸ್ ಪಾರ್ಟಿಯನ್ನು ನೋಡಿದ್ರೆ ಆಗೋದೇ ಇಲ್ಲ ಯಾಕಂದ್ರೆ ಇವನ ಜಿಪುಣತನ ಪುಣತನ ಅವರೆಲ್ಲರ ಮೈಂಡ್ಗಳನ್ನ ತುಂಬಾನೇ ಅರ್ಟ್ ಮಾಡಿರುತ್ತೆ ಸೊ ಫೈನಲಿ ಫ್ರಾಂಕ್ ತನ್ನ ಮನೆಯನ್ನ ಸೇರ್ಕೊಳ್ತಾನೆ ತಾನು ತಂದಿದ್ದಂತ ಫುಡ್ ಅಲ್ಲಿ ಅರ್ಧವನ್ನ ಮಾತ್ರ ತಿಂದು ಉಳಿದಾರದ ಫುಡ್ ಅನ್ನ ನಾಳೆಗೆ ಅಂತ ಸೇಫ್ ಆಗಿಟ್ಕೊಳ್ತಾನೆ ಹಾಗೇನೆ ಆತ ತನ್ನ ಮನೆಯಲ್ಲಿರುವಂತಹ ಎಲ್ಲ ಲೈಟುಗಳನ್ನು ಕೂಡ ಆಫ್ ಮಾಡಿ ಎಲೆಕ್ಟ್ರಿಸಿಟಿ ಬಿಲ್ ಅನ್ನ ಆದಷ್ಟು ಕಡಿಮೆ ಮಾಡ್ತಾ ಇರ್ತಾನೆ ಸೀನ್ ಕಟ್ ಮಾಡಿದ್ರೆ ಮಾರನೇ ದಿನ ಫ್ರಾಂಕ್ ತನ್ನ ವಯೋಲಿನ್ ಕ್ಲಾಸ್ ನಲ್ಲಿ ವಯೋಲಿನ್ ಬರ್ಸ್ತಾ ಇರೋದನ್ನ ನೋಡ್ತೇವೆ ಆ ಟೈಮ್ ಅಲ್ಲೇ ವೆಲರಿ ಎನ್ನುವಂತಹ ಯುವತಿ ವೈಲಿನ್ ಅನ್ನ ಕಲ್ತ್ಕೊಳ್ಳೋದಕ್ಕಂತ ಅವನ ಕ್ಲಾಸ್ಗೆ ಜಾಯ್ನ್ ಆಗ್ತಾಳೆ ಅಂಡ್ ಆ ಯುವತಿ ಹೇಳ್ತಾಳೆ ನಾನು ಇಲ್ಲಿವರೆಗೂ ಕೂಡ ಯಾವುದೇ ಆರ್ಕೆಸ್ಟ್ರಾದಲ್ಲೂ ಕೂಡ ಜಾಯ್ನ್ ಆಗಿಲ್ಲ ಒಂದು ವೇಳೆ ಒಪ್ಕೊಳ್ಳೋದಾದ್ರೆ ನಾನ್ ನಿಮ್ಮ ಆರ್ಕೆಸ್ಟ್ರಾದಲ್ಲಿ ಜಾಯ್ನ್ ಆಗ್ತೀನಿ ಅಂತಾಳೆ ಫ್ರಾಂಕ್ ಕೂಡ ಅಷ್ಟು ಸುಂದರವಾಗಿರುವಂತಹ ಯುವತಿ ರಿಕ್ವೆಸ್ಟ್ ಮಾಡ್ತಾ ಇರಬೇಕಾದ್ರೆ ನೋ ಅನ್ನೋದಕ್ಕಾಗದೆ ಅವಳಿಗೆ ಖುದ್ದಾಗಿ ವೈಲಿನ್ ಅನ್ನ ಕಲಿಸ ತೊಡಗ್ತಾನೆ ಇನ್ನು ಕ್ಲಾಸ್ ಮುಗಿದ ನಂತರ ವೆಲರಿ ನಿಮ್ಗೆ ಇಷ್ಟವಾಗೋದಾದ್ರೆ ನೆಕ್ಸ್ಟ್ ಟೈಮ್ ಯಾವಾಗ್ಲಾದ್ರೂ ಒಂದು ಡ್ರಿಂಕ್ಸ್ ಪಾರ್ಟಿ ಮಾಡೋಣ ಅಂತಾಳೆ ಸೀನ್ ಕಟ್ ಮಾಡಿದ್ರೆ ಫ್ರಾಂಕ್ ಒಂದು ಸೋಫಾದ ಮೇಲೆ ಮಲಗಿ ವೆಲರಿಯ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ ಒಂದ್ ಕಡೆ ಆ ಯುವತಿಯ ಮೇಲೆ ಇವನಿಗೆ ಇಷ್ಟ ಇದ್ರು ಕೂಡ ಅವಳ ಜೊತೆವರೆಗೆ ಹೋಟೆಲ್ ಪಾರ್ಕು ಅಂತ ಹೋದ್ರೆ ಇಷ್ಟೆಲ್ಲ ಖರ್ಚಾಗಬಹುದು ಅಂತ ನೋಂದ್ಕೊಳ್ತಾ ಇರ್ತಾನೆ ನಂತರ ಬ್ಯಾಂಕ್ಗೆ ಹೋಗಿ ಫಿಫ್ಟಿ ಡಾಲರ್ಸ್ ಅನ್ನ ತೆಗೆದಿಟ್ಕೊಳ್ತಾನೆ ನಂತರ ಆತ ತನ್ನ ವೈಲಿನ್ ಕ್ಲಾಸ್ ಸ್ಟೂಡೆಂಟ್ನ ಪೇರೆಂಟ್ಸ್ ಹತ್ರಕ್ಕೆ ಹೋಗಿ ನಿಮ್ಮ ಹುಡುಗ ಇಲ್ಲಿವರೆಗೂ ಕೂಡ ಫೀಸ್ ಅನ್ನ ಪೇ ಮಾಡಿಲ್ಲ ಅಂತ ಕೇಳ್ತಾನೆ ಆ ಸ್ಟೂಡೆಂಟ್ನ ಪೇರೆಂಟ್ಸ್ ಒಂದು ರೆಸ್ಟೋರೆಂಟ್ನ ಓನರ್ಸ್ ಸೊ ಹಾಗಾಗಿ ಅವರು ನೀವು ನಿಮ್ಮ ಫೀಸ್ಗೆ ಬದಲಾಗಿ ಯಾವತ್ತಾದ್ರೂ ಒಂದಿನ ನಮ್ಮ ರೆಸ್ಟೋರೆಂಟ್ ನಲ್ಲಿ ಆರಾಮಾಗಿ ಡಿನ್ನರ್ ಮಾಡುವಂತಹ ಆಫರ್ ಅನ್ನ ಕೊಡ್ತಾರೆ ಹೇಗೂ ಈ ಕಂಜೂಸ್ ಫ್ರಾಂಕ್ ವೆಲರಿ ಡೇಟಿಂಗ್ ಗೆ ಕರ್ಕೊಂಡು ಹೋಗ್ಬೇಕಾಗಿರೋದ್ರಿಂದ ಇದೇ ರೆಸ್ಟೋರೆಂಟ್ ಗೆ ಬಂದ್ರು ಆಯ್ತು ಅನ್ಕೊಂಡು ಡೀಲ್ ಓಕೆ ಅಂತಾನೆ ಅವತ್ತೊಂದಿನ ಫ್ರ್ಯಾಂಕ್ ಗೆ ಒಂದು ಲೈವ್ ಪರ್ಫಾರ್ಮೆನ್ಸ್ ಇರುತ್ತೆ ಆ ಪ್ರೋಗ್ರಾಮ್ ಎಲ್ಲವೂ ಕೂಡ ಮುಗಿದ ನಂತರ ಒಬ್ಬ ಟೀನೇಜ್ ಹುಡುಗಿ ಫ್ರಾಂಕ್ ಹತ್ರಕ್ಕೆ ಬಂದು ನಿಮ್ದೊಂದು ಆಟೋಗ್ರಾಫ್ ಬೇಕಿತ್ತು ಅಂತಾಳೆ ಆ ಹುಡುಗಿ ಹೆಸರು ಲಾರಾ ಫ್ರಾಂಕ್ ಅವಳಿಗೆ ಒಂದು ಆಟೋಗ್ರಾಫ್ ಹಾಕಿ ಕೊಟ್ಟು ವೆಲರಿಗೋಸ್ಕರ ವೇಟ್ ಮಾಡ್ತಾ ಇರ್ತಾನೆ ಅಷ್ಟಲ್ಲಿ ವೆಲ್ಲರಿ ಬರ್ತಾಳೆ ಹಾಗ ಫ್ರಾಂಕ್ ನೀವು ಟ್ಯೂಸ್ಡೇ ನೈಟ್ ಫ್ರೀ ಆಗಿರೋದಾದ್ರೆ ನಾವಿಬ್ರು ಡೇಟ್ಗೆ ಹೋಗೋಣ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ ಅದಾದ ನಂತರ ಮ್ಯೂಸಿಷಿಯನ್ಸ್ ಎಲ್ಲರೂ ಕೂಡ ವೆಲರಿ ಎತ್ತಕ್ಕೆ ಬಂದು ನೀವಿಬ್ರು ಡೇಟಿಂಗ್ ಗೆ ಹೋಗ್ತಾ ಇದ್ರ ಅಂತ ಕೇಳ್ತಾರೆ ಅದಕ್ಕೆ ವೆಲರಿ ಸ್ಮೈಲ್ ಮಾಡ್ತಾ ಎಸ್ ಅಂತಾಳೆ ಅವಳನ್ನು ನೋಡಿದಂತ ಮ್ಯೂಸಿಷಿಯನ್ಸ್ ಎಲ್ಲರೂ ಕೂಡ ನಕ್ಕು ಅಲ್ಲಿಂದ ಹೊರಟು ಹೋಗ್ತಾರೆ ಸೀನ್ ಕಟ್ ಮಾಡಿದ್ರೆ ಫ್ರಾಂಕ್ ಮನೆಗೆ ಬರ್ತಾನೆ ಫ್ರಾಂಕ್ ಹತ್ರ ಆಟೋಗ್ರಾಫ್ ತಗೊಂಡಿದ್ದಂತ ಹುಡುಗಿಯು ಕೂಡ ಫ್ರಾಂಕ್ ಅನ್ನ ಫಾಲೋ ಮಾಡ್ಕೊಂಡೆ ಅವನ ಮನೆಗೆ ಬಂದಿರ್ತಾಳೆ ಮತ್ತ ಅವಳು ಹೇಳ್ತಾಳೆ ನಾನ್ ನಿಮ್ಮ ಮಗಳು ಅಂತ ಆದರೆ ಫ್ರ್ಯಾಂಕ್ ಅವಳ ಮಾತುಗಳನ್ನ ನಂಬೋದಿಲ್ಲ ಈಕೆ ಯಾವುದೋ ವಸ್ತುಗಳನ್ನ ಸೇಲ್ ಮಾಡೋದಕ್ಕಂತ ಟ್ರೈ ಮಾಡ್ತಿದ್ದಾಳೆ ಅನ್ಕೊಂಡು ಮನೆಯೊಳಗೆ ಹೋಗ್ತಾ ಬಾಗ್ಲಾಕೋದಕ್ಕೆ ಹೋಗ್ತಾನೆ ಅಷ್ಟರಲ್ಲಿ ಲಾರಾ ತನ್ನ ಮದರ್ ಆದಂತ ಕೆರೋಲ್ ಬಗ್ಗೆ ಹೇಳಿ ಆಕೆ ಯಾರು ಅನ್ನೋದನ್ನ ಶಾರ್ಟ್ ಆಗಿ ಹೇಳಿಬಿಡ್ತಾಳೆ ಅದೆಲ್ಲವನ್ನೂ ಕೂಡ ಕೇಳಿದಂತಹ ಫ್ರ್ಯಾಂಕ್ ಅವಳನ್ನ ಮನೆಯೊಳಕ್ಕೆ ಕರ್ಕೊಂಡು ಹೋಗ್ತಾನೆ ತಕ್ಷಣ ಆತ ಕೆರೋಲ್ಗೆ ಕಾಲ್ ಮಾಡಿ ಲಾರಾ ನನ್ನ ಮಗಳ ಅಂತ ಕೇಳ್ತಾನೆ ಅದಕ್ಕೆ ಕೆರೋಲ್ ಹೌದು ಅವಳು ನಿನ್ನ ಮಗಳೇನೆ ಅಂತ ಹೇಳಿ ನಾವಿಬ್ರು ಕೂಡ ಟೀನೇಜ್ ನಲ್ಲಿ ಇರಬೇಕಾದ್ರೆ ಒಂದ್ಸಾರಿ ಸೆಕ್ಸ್ ಮಾಡಿದ್ವಿ ನೆನ್ಪಿದ್ಯಾ ಅಂತಾಳೆ ನೀನ್ ಆ ಟೈಮ್ ಅಲ್ಲಿ ಯಾವ ಕಾಂಡೋಮ್ ಅನ್ನ ಯೂಸ್ ಮಾಡಿದ್ಯೋ ಅದು ಕಟ್ಟಾಗಿ ಹೋಗಿತ್ತು ಅಂಡ್ ಹಂಡ್ರೆಡ್ ಪರ್ಸೆಂಟ್ ನನ್ ಗೊತ್ತು ಅವಳು ನಿನ್ ಮಗಳೇ ಅಂತಾಳೆ ಸೊ ಆ ಟೈಮ್ ಅಲ್ಲಿ ಫ್ರಾಂಕ್ ಮಾಡಿದಂತಹ ಎಡ್ ಕೆಲಸದಿಂದಾಗಿ ಲಾರಾ ಒಟ್ಟಿರ್ತಾಳೆ ಆಗ ಕೆರೋಲ್ ಇಲ್ಲಿವರೆಗೂ ಕೂಡ ನಾನು ಅವಳನ್ನು ನೋಡ್ಕೊಂಡಿದ್ದೀನಿ ಇನ್ಮೇಲಿಂದ ನೀನೇ ಅವಳನ್ನು ನೋಡ್ಕೊಳ್ಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ಫೋನ್ ನ ಬ್ಯಾಲೆನ್ಸ್ ಮುಗಿದು ಹೋಗಿ ಕಾಲ್ ಕಟ್ಟಾಗಿ ಆಗಿ ಹೋಗುತ್ತೆ ಇನ್ನು ಲಾರಾಗೆ ನಮ್ಮ ಈರೋ ಮೇಲೆ ತುಂಬಾ ಒಳ್ಳೆ ಅಭಿಪ್ರಾಯ ಇರುತ್ತೆ ಆತ ಅನಾಥ ಮಕ್ಕಳಿಗೆ ಅಂತ ತುಂಬಾ ದುಡ್ಡನ್ನ ಖರ್ಚು ಮಾಡ್ತಾ ಈ ಪ್ಲಾನೆಟ್ ಅನ್ನೇ ಉದ್ದಾರ ಮಾಡ್ತಾ ಇದ್ದಾನೆ ಅನ್ನುವಂತಹ ವಿಷಯಗಳು ಲಾರಾ ತಲೆಯಲ್ಲಿ ಹೀಗಾಗಿ ಅವಳು ತನ್ನ ಫಾದರ್ ಗೆ ಹೆವಿ ರೆಸ್ಪೆಕ್ಟ್ ಕೊಡ ತೊಡುತ್ತಾಳೆ ಆದ್ರವಳಿಗೆ ಗೊತ್ತಿಲ್ಲದೆ ಇರುವಂತಹ ಫ್ಯಾಕ್ಟ್ ಏನು ಅಂದ್ರೆ ಫ್ರಾಂಕ್ ಒಬ್ಬ ದೊಡ್ಡ ಕಂಜೂಸ್ ಅನಾಥ ಮಕ್ಕಳಿಗೆ ಊಟ ಹಾಕೋದು ಹೋಗಲಿ ಉಳಿದಿರುವಂತಹ ಅನ್ನವನ್ನು ಕೂಡ ನಾಯಿಗಳಿಗೂ ಕೂಡ ಹಾಕದೆ ಅದನ್ನೇ ಮಾರನೇ ದಿನಕ್ಕಂತ ಬಚ್ಚಿಟ್ಕೊಂಡು ತಿನ್ನುವಂತಹ ಆಸಾಮಿ ಹೀಗಾಗಿ ಆತ ತನ್ನ ಮಗಳು ತನ್ನ ಇಟ್ಕೊಂಡಿರುವಂತಹ ಈ ಹೆವಿ ರೆಸ್ಪೆಕ್ಟ್ ಅನ್ನು ನೋಡಿ ತುಂಬಾ ಭಯ ತಕ್ಷಣ ಪಕ್ಕದ ಮನೆಗೆ ಹೋಗ್ತಾನೆ ಮತ್ತು ಅವರ ಫೋನ್ ಅನ್ನ ತೆಗೆದುಕೊಂಡು ಕೆರೋಲ್ಗೆ ಕಾಲ್ ಮಾಡ್ತಾನೆ ಆ ಟೈಮಲ್ಲಿ ಕೆರೋಲ್ ಏನ್ ಹೇಳ್ತಾಳೆ ಅಂದ್ರೆ ನಾನು ನಿನ್ನ ಬಗ್ಗೆ ಅಸಲಿ ವಿಷಯವನ್ನ ಲಾರಾಗೆ ಹೇಳಿಲ್ಲ ಅಸಲ್ ನಾನ್ ಯಾಕೆ ಅದನ್ನೆಲ್ಲ ನಿನ್ನ ಮಗಳ ಹತ್ರ ಹೇಳ್ಕೊಳ್ಳಿ ಪ್ರಪಂಚದಲ್ಲೇ ನಿನ್ನ ಕೆಲ್ಸಕ್ಕೆ ಬಾರದ ಜಿಪುಣಾತಿ ಜಿಪುಣ ವ್ಯಕ್ತಿಯನ್ನ ಎಲ್ಲೂ ಕೂಡ ನೋಡಿಲ್ಲ ಮೀಟ್ ಮಾಡಿಲ್ಲ ಅಂತ ಹೇಳ್ತಾಳೆ ಸೊ ಹಾಗಾಗಿ ನೀನು ಹೇಗೋ ಆಗಿ ಅವಳನ್ನ ಮ್ಯಾನೇಜ್ ಮಾಡು ಅಂತ ಹೇಳಿ ಫೋನ್ ಅನ್ನ ಇಟ್ಬಿಡ್ತಾಳೆ ಆನಂತರ ಫ್ರಾಂಕ್ ಮನೆಗೆ ಬಂದು ನೋಡಿದ್ರೆ ಮನೆಯಲ್ಲಿರುವಂತ ಲೈಟ್ಗಳೆಲ್ಲವೂ ಕೂಡ ಆನ್ ಆಗಿರ್ತವೆ ತಕ್ಷಣವನ್ನೇ ಎದೆ ಒಡೆದು ಹೋದಂತಾಗಿ ಅಲ್ಲಿ ಆನ್ ಆಗಿರುವಂತ ಎಲ್ಲಾ ಲೈಟುಗಳನ್ನು ಕೂಡ ಆಫ್ ಮಾಡ್ತಾನೆ ಅಂಡ್ ಆತ ತನ್ನ ಮಗಳ ಹತ್ರಕ್ಕೆ ಹೋಗಿ ಆ್ಯಂಡ್ ನೀನ್ ಇನ್ಮೇಲಿಂದ ಇಲ್ಲಿರೋದಕ್ಕೆ ಆಗೋದಿಲ್ಲ ಅಂತಾನೆ ಅದಕ್ಕೆ ಲಾರಾ ಹೇಳ್ತಾಳೆ ನಾನೇನು ಫ್ರೀ ಆಗಿರೋದಿಲ್ಲ ನಾನು ಕೂಡ ತಿಂಗಳ ತಿಂಗಳು ನಾನು ಈ ಮನೆಯಲ್ಲಿ ಇರೋದಕ್ಕೆ ಮನಿ ಪೇ ಮಾಡ್ತೀನಿ ಅಂತ ಹೇಳ್ತಾಳೆ ಸರಿ ಹೇಗೂ ದುಡ್ಡು ಬರುತ್ತಲ್ಲ ಅನ್ಕೊಂಡು ಫ್ರಾಂಕ್ ಸುಮ್ಮನಾಗ್ತಾನೆ ಆತ ತನ್ನ ಸ್ವಂತ ಮಗಳು ಅಂತ ಕೂಡ ನೋಡದೆ ಅವಳತ್ರ ತಿಂಗಳಿಗೆ ಒನ್ ಫಾರ್ಟಿ ಯೂರೋಸ್ ವಸೂಲ್ ಮಾಡ್ತಾನೆ ಇದರಿಂದಾಗಿ ಲಾರಾ ಶಾಕಾದ್ರೂ ಕೂಡ ತನ್ನ ಫಾದರ್ ಜೊತೆಯಲ್ಲಿ ಇರಬೇಕಂದ್ರೆ ಹೀಗೆ ಇರಬೇಕೇನೋ ಅನ್ಕೊಂಡು ಸುಮ್ಮನಾಗ್ತಾಳೆ ಸೀನ್ ಕಟ್ ಮಾಡಿದ್ರೆ ದಿನ ಲಾರ ಎದ್ದುಳಿಯುವಷ್ಟರಲ್ಲಿ ಫ್ರಾಂಕ್ ಮನೆಯಲ್ಲೆಲ್ಲ ಸ್ಟಿಕ್ಕಿ ನೋಟ್ಸ್ ಗಳನ್ನ ಅಂಟಿಸಿ ಈ ಮನೆಯಲ್ಲಿ ಇರಬೇಕಾದ್ರೆ ಇದೆಲ್ಲವನ್ನೂ ಕೂಡ ಫಾಲೋ ಮಾಡಲೇಬೇಕು ಅಂತ ರೂಲ್ಸ್ ಅನ್ನ ಬರೆದಿಟ್ಟಿರ್ತಾನೆ ಇನ್ನು ಅದರಲ್ಲಿ ಏನಿದೆ ಅಂತ ನೋಡೋದಕ್ಕೋದ್ರೆ ಡೈಲಿ ಸ್ನಾನಕ್ಕೆ ಹಾಟ್ ವಾಟರ್ ಅನ್ನು ಯೂಸ್ ಮಾಡೋ ಹಾಗಿಲ್ಲ ಲೈಟ್ಸ್ ಆಫ್ ಆಗಿರಬೇಕು ಅಂಡ್ ನೀನು ಒಂದು ಲಿಮಿಟ್ ಅಲ್ಲಿ ಇರಬೇಕು ಹೀಗೆ ದುಡ್ಡನ್ನ ಸೇವ್ ಮಾಡುವಂತಹ ಏನೇನೋ ರೂಲ್ ಗಳು ಇರ್ತವೆ ಆದ್ರೆ ಉಳು ಅದಕ್ಕೆ ತಲೆ ಕೆಡಿಸಿಕೊಳ್ಳದೆ ಹಾಟ್ ವಾಟರ್ ಅಲ್ಲಿ ಸ್ನಾನ ಮಾಡ್ತಾ ಇರ್ತಾಳೆ ಅದೇ ಸಮಯಕ್ಕೆ ಫ್ರಾಂಕ್ ಮನೆಯೊಳಕ ಬರ್ತಾನೆ ಇನ್ನೇನಿದೆ ಆ ಹೀಟರ್ ಕೌಂಟಿಂಗ್ ಹೆಚ್ಚಾಗ್ತಾ ಇರೋದನ್ನ ನೋಡಿ ಇವನ್ ಆರ್ಟ್ ಪೀಟ್ ಕೂಡ ಟಾಪ್ ಲೆವೆಲ್ ಗೆ ಹೊರಟೋಗುತ್ತೆ ಇದರಿಂದಾಗಿ ಆತ ಹಾಟ್ ವಾಟರ್ ಕನೆಕ್ಷನ್ ಅನ್ನ ಕಂಪ್ಲೀಟ್ ಆಗಿ ಆಫ್ ಮಾಡ್ತಾನೆ ಇದಾದ ನಂತರ ಫ್ರಾಂಕ್ ತನ್ನ ಫ್ರೆಂಡ್ ಆದಂತಹ ಬ್ಯಾಂಕ್ ಎಂಪ್ಲಾಯ್ ನ ಮೀಟ್ ಮಾಡಿ ನನ್ನ ಮಗಳು ಅಂತ ಬಂದಿರುವಂತಹ ಈ ಹುಡುಗಿ ನನ್ನಿಂದ ದುಡ್ಡನ್ನ ಖರ್ಚು ಮಾಡಿಸಬೇಕಂತಲೇ ಬಂದಿರೋ ಹಂಗಿದೆ ಅಂತ ಚಾಡಿ ಮಾತುಗಳನ್ನ ಹೇಳ ಅದಕ್ಕೆ ಅವನ ಫ್ರೆಂಡ್ ಮಾತ್ರ ಆ ತರ ಏನು ಇರೋದಿಲ್ಲ ಬಿಡು ಏನೋ ತನ್ನ ಫಾದರ್ ಅನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದಿರ್ತಾಳೆ ಅಂತಾನೆ ಸಿನ್ ಕಟ್ ಮಾಡಿದ್ರೆ ಫ್ರಾಂಕ್ ಮತ್ತು ಲಾರಾ ಮನೆಯಲ್ಲಿ ಇರ್ತಾರೆ ಆಗ ಫ್ರಾಂಕ್ ಲಾರಾಗೆ ಹೇಳ್ತಾನೆ ನೈಟ್ ನಾನು ಡೇಟಿಂಗ್ ಗೆ ಹೋಗ್ತಾ ಇದೀನಿ ಸೊ ನಿನ್ನೊಬ್ಳೆ ಮನೆಯಲ್ಲಿ ಇರೋದ್ರಿಂದ ಹುಷಾರಾಗಿರೋ ಅಂತಾನೆ ಇದನ್ನ ಕೇಳಿ ಖುಷಿಯಾದಂತಹ ಲಾರಾ ತನ್ನ ಫಾದರ್ ಲುಕ್ ಅನ್ನ ಚೇಂಜ್ ಮಾಡ್ಬೇಕು ಅನ್ಕೊಂಡು ಅವನನ್ನ ಒಂದು ವಾರ್ಡ್ ರೂ ಹತ್ರಕ್ಕೆ ಕರ್ಕೊಂಡು ಹೋಗ್ತಾಳೆ ಆದ್ರೆ ಆ ಫ್ರಾಂಕ್ ನ ವಾರ್ಡ್ ನಲ್ಲಿ ಕೇವಲ ಒಂದೇ ಒಂದು ಡ್ರೆಸ್ ಇರೋದ್ರಿಂದ ಅವಳಿಗೆ ವಿಷಯ ಅರ್ಥವಾಗಿ ಸೈಲೆಂಟ್ ಆಗಿ ಹೋಗ್ತಾಳೆ ಆದ್ರೆ ಫ್ರಾಂಕ್ ಮಾತ್ರ ಒಂದು ಚೂರು ಕೂಡ ಬೇಜಾರಾಗದೆ ಅದೇ ಮಾಸಿ ಹೋದಂತಹ ಡ್ರೆಸ್ ಅನ್ನು ಹಾಕೊಂಡು ವೆಲರಿಯನ್ನು ಕರ್ಕೊಂಡು ತನ್ನ ಸ್ಟೂಡೆಂಟ್ಸ್ ಪೇರೆಂಟ್ ನಡೆಸ್ತಾ ಇರುವಂತಹ ರೆಸ್ಟೋರೆಂಟ್ ಗೆ ಕರ್ಕೊಂಡು ಹೋಗ್ತಾನೆ ಆದ್ರೆ ಅಲ್ಲಿರುವಂತಹ ಎಲ್ಲಾ ಐಟಮ್ಗಳು ಕೂಡ ವೆಲರಿಗೆ ಅಲರ್ಜಿ ಅಂತ ಗೊತ್ತಾಗುತ್ತೆ ಆ ಟೈಮ್ ಅಲ್ಲಿ ವೆಲ್ಲರಿ ಇಲ್ಲಿಂದ ಒಂದು ಸ್ವಲ್ಪ ದೂರದಲ್ಲೇ ಮತ್ತೊಂದು ರೆಸ್ಟೋರೆಂಟ್ ಇದೆ ಅದರಲ್ಲಿ ತುಂಬಾ ಸೀ ಫುಡ್ ಸಿಗುತ್ತೆ ಅಂತ ಹೇಳ್ತಾಳೆ ಫ್ರಾಂಕ್ ಒಳಗೆ ಶಾಕ್ ಆದ್ರೂ ಕೂಡ ಮಾಡೋದಕ್ಕಾಗದೆ ಆ ರೆಸ್ಟೋರೆಂಟ್ ಗೆ ಅವಳನ್ನ ಕರ್ಕೊಂಡು ಹೋಗ್ತಾನೆ ಇನ್ನು ಅಲ್ಲಿನ ಮೆನು ನೋಡುತ್ತಲೇ ಈ ಫ್ರಾಂಕ್ ನ ಅರ್ಧ ಪ್ರಾಣ ಮೇಲಕ್ಕೆ ಬಂದು ಅಲ್ಲಿ ನಿಂತು ಬಿಡುತ್ತೆ ಯಾಕಂದ್ರೆ ಆ ಮೆನು ನಲ್ಲಿ ಇರುವಂತಹ ಡಿಶ್ ಪ್ರತಿಯೊಂದು ಕೂಡ ತುಂಬಾ ಕಾಸ್ಟ್ಲಿ ಆಗಿರುತ್ತೆ ಕೊನೆಗೆ ಬಿಲ್ ಕಟ್ಟುವಂತ ಸಮಯಕ್ಕೆ ಹೀರೋ ಅತಿ ಬುದ್ಧಿವಂತಿಕೆಯಿಂದ ಹೊಟ್ಟೆ ನೋವು ಅಂತ ಹೇಳಿ ವಾಶ್ರೂಮ್ ಗೆ ಹೋಗಿ ಅಲ್ಲಿದ್ದಂತ ಫೈರ್ ಅಲಾರಂ ಅನ್ನ ಆನ್ ಮಾಡ್ಬಿಡ್ತಾನೆ ಸೊ ಇನ್ನೇನಿದೆ ರೆಸ್ಟೋರೆಂಟ್ ಗೆ ಬಂದಿದ್ದಂತ ಎಲ್ಲರೂ ಕೂಡ ನೀರಲ್ಲಿ ಒದ್ದೆಯಾಗಿ ಅದರೊಳಗಿಂದ ಹೊರಕ್ಕೆ ಬರೋದು ಕಾಣಿಸುತ್ತೆ ಸೊ ಬಿಲ್ ಅನ್ನು ಉಳಿಸೋದಕ್ಕಂತ ಈ ಕಂಜೂಸ್ ಪಾರ್ಟಿ ಅಲ್ಲಿಗೆ ಬಂದಿದ್ದವರೆಲ್ಲರನ್ನು ಕೂಡ ಈ ಅವಸ್ಥೆಯನ್ನು ತಂದಿಟ್ಟಿರ್ತಾನೆ ಅಂಡ್ ಎಲ್ಲರ ಬಿಲ್ ಕೂಡ ಮಾಫಿ ಆಗಿರುತ್ತೆ ಸೀನ್ ಕಟ್ ಮಾಡಿದ್ರೆ ಮಾನ ದಿನ ಫ್ರಾಂಕ್ ನ ಅಕ್ಕ ಪಕ್ಕದ ಮನೆಯವರೆಲ್ಲರೂ ಕೂಡ ಮೀಟ್ ಆಗಿ ಸೀದಾ ಫ್ರಾಂಕ್ ನ ಮನೆಯೊಳಗೆ ಸೇರ್ಕೊಳ್ತಾರೆ ಯಾಕಂದ್ರೆ ಯಾವಾಗ ಮೀಟಿಂಗ್ ಅನ್ನ ಅರೇಂಜ್ ಮಾಡಿದ್ರು ಕೂಡ ಫ್ರಾಂಕ್ ಮಾತ್ರ ಆ ಮೀಟಿಂಗ್ಸ್ ಅನ್ನ ಅಟೆಂಡ್ ಮಾಡಿರೋದಿಲ್ಲ ಹೀಗಾಗಿ ಅವರೆಲ್ಲರೂ ಕೂಡ ಇವನ ಮನೆಯಲ್ಲಿ ಮೀಟಿಂಗ್ ಅನ್ನ ಇಟ್ಕೊಂಡಿರ್ತಾರೆ ನೋಡು ಫ್ರಾಂಕ್ ನಾವೀಗ ಎಷ್ಟೋ ಸಾರಿ ನೀನ್ ಹೇಳಿದೀವಿ ನೈಬರ್ಹುಡ್ ಮೇಂಟೈನ್ ಮಾಡೋದಕ್ಕೋಸ್ಕರ ಒಂದು ಮೂರ್ ಸಾವಿರ ಯೂರೋಸ್ ಅನ್ನ ಪೇ ಮಾಡಬೇಕು ಅಂತ ಆದ್ರೆ ನೀನ್ ಈ ಬಗ್ಗೆ ಗಮನನೇ ಇಲ್ಲ ಅಂತ ಹೇಳ್ತಾರೆ ಆ ಟೈಮ್ ಅಲ್ಲಿ ಫ್ರಾಂಕ್ ಅಲ್ಲಿಂದ ಒಳಕೆ ಎದ್ದು ಹೋಗಿ ನಾನು ಹೇಗಾದ್ರೂ ಮಾಡಿ ದಿವಾಳಿ ಆಗೋಗಿದ್ದೀನಿ ಅಂತ ಹೇಳಿ ಆ ತ್ರೀ ತೌಸಂಡ್ ಯೂರೋಸ್ ಅನ್ನ ಕಟ್ಟೋದ್ರಿಂದ ತಪ್ಪಿಸಿಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಅಷ್ಟಲ್ಲಿ ಲಾರಾ ಅಲ್ಲಿಗೆ ಬಂದು ಫ್ರಾಂಕ್ ತುಂಬಾನೇ ಒಳ್ಳೆ ವ್ಯಕ್ತಿ ಆತ ಒಂದೊಂದು ಪೈಸೆಯನ್ನು ಕೂಡ ಕೂಡಿಟ್ಟು ಅದಷ್ಟು ದುಡ್ಡನ್ನ ಅನಾಥ ಮಕ್ಕಳಿಗೋಸ್ಕರ ಖರ್ಚು ಮಾಡ್ತಾ ಇದ್ದೇನೆ ಅಂತ ಹೇಳ್ತಾಳೆ ಅದನ್ನ ಕೇಳಿದಂತ ಅವನ ನೈಬರ್ಸ್ ಎಲ್ಲರೂ ಕೂಡ ಎಮೋಷನಲ್ ಆಗಿ ಅವರ ನಿರ್ಣಯವನ್ನ ವಾಪಸ್ ತೆಗೆದುಕೊಳ್ತಾರೆ ಅಷ್ಟರಲ್ಲಿ ಮಿಸ್ಟರ್ ಫ್ರಾಂಕ್ ನೈಬರ್ಸ್ ಹತ್ರಕ್ಕೆ ಬಂದು ನಾನು ಪೂರ ಲಾಸ್ ಹತ್ರ ಒಂದಯ್ಯ ಪೈಸಾ ಕೂಡ ಇಲ್ಲ ಅಂತ ಹೇಳೋದಕ್ಕೆ ಹೋಗ್ತಾನೆ ಅಷ್ಟರಲ್ಲಿ ನೈಬರ್ಸ್ ಎಲ್ಲರೂ ಕೂಡ ಎದ್ದು ನಿಂತು ನೀನಿಷ್ಟು ಇಷ್ಟು ಒಳ್ಳೆ ಕೆಲಸವನ್ನ ಮಾಡ್ತಾ ಅನ್ನೋದು ನಮ್ಗೆ ಗೊತ್ತಿಲ್ಲ ನೀನು ನಿನ್ನ ದುಡ್ಡನ್ನ ನಿನ್ನತ್ರನೇ ಇಟ್ಕೊ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ ಮಾರನೇ ದಿನ ಲಾರಾ ತನ್ನ ಫಾದರ್ ಹತ್ರಕ್ಕೆ ಬಂದು ನಮ್ಮ ನೈಬರ್ಸ್ ಎಲ್ಲರೂ ಕೂಡ ನಿಮ್ಗೆ ಸಪೋರ್ಟ್ ಆಗಿದ್ದಾರೆ ನೀವು ಕೆಲ್ಸಕ್ಕೆ ಹೋಗೋದಕ್ಕೆ ಈಸಿ ಆಗಿರ್ಲಿ ಅಂತ ಅವರೊಂದು ಕಾರನ್ನು ಕೂಡ ಗಿಫ್ಟ್ ಮಾಡಿದ್ದಾರೆ ಅಂತ ಹೇಳ್ತಾಳೆ ಒನ್ ಟೈಮಲ್ಲಿ ಇರೋ ನನ್ನ ನೋಡಿ ಅಸಹ್ಯ ಪಟ್ಕೊಳ್ತಾ ಇದ್ದವರು ತಲೆ ಒಡೆದಾಗ್ತೀನಿ ಅಂತ ಸಿಟ್ ಮಾಡ್ಕೊಳ್ತಾ ಇದ್ದವರೆಲ್ಲರೂ ಕೂಡ ಫುಲ್ ಆಗಿ ರೆಸ್ಪೆಕ್ಟ್ ಕೂಡ ತೊಡಗ್ತಾರೆ ಅಂಡ್ ಅದಕ್ಕೆ ಕಾರಣವೂ ಕೂಡ ಫ್ರ್ಯಾಂಕ್ ಒಬ್ಬ ನಾನು ಶೂರ ವೀರಕರ್ಣ ಅಂತ ಮಾರನೇ ದಿನ ಇರೋಕೆ ಒಂದು ಲೈಫ್ ಪರ್ಫಾರ್ಮೆನ್ಸ್ ಇರುತ್ತೆ ಅದಕ್ಕೂ ಮೊದಲು ಆತ ತನ್ನ ಮಗಳು ಲಾರಾಗೆ ಕಾಲ್ ಮಾಡ್ತಾನೆ ಆತ ಕಾಲ್ ನಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಮನೆಯಲ್ಲಿ ಏನೋ ಒಂದಷ್ಟು ಗಳು ಕೇಳಿಸ್ತವೆ ಆತ ಏನ ಗಳು ಅಂತ ಕೇಳಿದಾಗ ಅದಕ್ಕೆ ಲಾರ ಹೇಳ್ತಾಳೆ ಏನೂ ಇಲ್ಲ ಪಕ್ಕದ ಮನೆ ವ್ಯಕ್ತಿಯನ್ನ ಮತ್ತು ಅವನ ನಾಲ್ಕು ಮಕ್ಕಳನ್ನ ನಮ್ಮನೆಗೆ ಇನ್ವೈಟ್ ಮಾಡಿದ್ದೀನಿ ಪಾಪ ಆತ ಬ್ಯಾಂಕ್ ಲೋನ್ ಅನ್ನ ಕಟ್ಟಿದ ಹೋಗಿದ್ದರಿಂದ ಅವನ ಮನೆಯನ್ನ ಖಾಲಿ ಮಾಡಬೇಕಾಗಿದೆ ಹಾಗಾಗಿ ನಾನು ಅವರನ್ನೆಲ್ಲ ಮನೆಗೆ ಕರ್ಕೊಂಡು ಬಂದೆ ಅಂತ ಹೇಳ್ತಾಳೆ ಇದನ್ನ ಕೇಳಿದಂತ ಫ್ರಾಂಕ್ ನ ಮೈಂಡ್ ಒಳಗೆ ಶಾರ್ಟ್ ಸರ್ಕ್ಯೂಟ್ ಆದಂತಾಗಿ ನನ್ನ ಮನೆ ಗುಡಿಸಿ ಗುಂಡಾಂತರವಾಗಿ ಹೋಗ್ತಾ ಇದೆ ಅನ್ಕೊಂಡು ಮನೆ ಕಡೆ ಹೊರಡೋದಕ್ಕೆ ಹೋಗ್ತಾನೆ ಆದ್ರೆ ಆ ಶೋ ಅನ್ನ ಆರ್ಗನೈಸ್ ಮಾಡ್ತಾ ವ್ಯಕ್ತಿ ಬಂದು ಈ ಕಾನ್ಸರ್ಟ್ ಅನ್ನು ಬಿಟ್ಟು ಹೋದ್ರೆ ಈ ಪ್ರೋಗ್ರಾಮ್ ಗೆ ಇನ್ವೆಸ್ಟ್ ಆದಂತ ಎಲ್ಲಾ ದುಡ್ಡನ್ನು ಕೂಡ ಮಾಡಬೇಕಾಗುತ್ತೆ ಅಂತ ಹೇಳ್ತಾನೆ ಇದರಿಂದಾಗಿ ಏನು ಮಾಡೋದಕ್ಕಾಗದಂತಹ ಫ್ರಾಂಕ್ ತನ್ನ ಸೀಟ್ ಅಲ್ಲಿ ಕೂತ್ಕೊಂಡು ಮಾಮೂಲಿ ಸ್ಪೀಡ್ ಗಿಂತ ಮೂರು ಪಟ್ಟು ಸ್ಪೀಡ್ ಆಗಿ ವೈಲಿನ್ ಅನ್ನು ಬಾರಿಸ ತೊಡಗ್ತಾನೆ ಆ ಟೈಮ್ ಅಲ್ಲಿ ಉಳಿದಂತ ಮ್ಯೂಸಿಷಿಯನ್ಗಳು ಕೂಡ ಅವನ ಮೂಡ್ಗೆ ತಕ್ಕಂತೆ ತುಂಬಾನೇ ಫಾಸ್ಟ್ ಆಗಿ ವೈಲಿನ್ ಅನ್ನು ಬಾರ ತುಂಬಾ ಬೇಗನೆ ಆ ಪ್ರೋಗ್ರಾಮ್ ಅನ್ನ ಮುಗಿಸ್ತಾರೆ ಅಷ್ಟು ಸ್ಪೀಡ್ ಅನ್ನ ನೋಡಿದಂತಹ ಆರ್ಗನೈಸರ್ ಈ ಫ್ರಾಂಕ್ ನ ಕತೆ ಇವತ್ತಿಗೆ ಮುಗಿತು ಅನ್ಕೊಂಡು ಅವನ ಹತ್ರಕ್ಕೆ ಬರತೊಡಕ್ತಾನೆ ಆದ್ರೆ ಆ ಶೋಗೆ ಬಂದಿದ್ದಂತ ಹೋಸ್ಟ್ ಮಾತ್ರ ಫ್ರಾಂಕ್ನನ್ನ ಹೊಗಳ ಮ್ಯೂಸಿಕ್ ಅನ್ನ ಇಷ್ಟು ಫಾಸ್ಟ್ ಆಗಿ ಪ್ಲೇ ಮಾಡಿದ್ದನ್ನ ಇಲ್ಲೂ ಕೂಡ ನೋಡ್ಲಿಲ್ಲ ಯು ಆರ್ ಎ ಗುಡ್ ಇನೋವೇಟರ್ ಅಂತ ಫ್ರಾಂಕ್ ಹೊಗಳ್ತಾನೆ ಶೋ ಮುಗಿದ ತಕ್ಷಣ ಆತ ಫಾಸ್ಟ್ ಆಗಿ ಮನೆಯೊಳಕ್ಕೆ ಹೋಗಿ ನೋಡಿದ್ರೆ ಮನೆಯಲ್ಲಿರುವ ಲೈಟ್ಸ್ ಎಲ್ಲವೂ ಕೂಡ ಆನ್ ಆಗಿರ್ತವೆ ಮನೆಯಲ್ಲಿರುವಂತಹ ಪ್ರತಿಯೊಂದು ಎಲೆಕ್ಟ್ರಾನಿಕ್ ವಸ್ತು ಕೂಡ ಆನ್ ಅಲ್ಲಿ ಇರುತ್ತೆ ಅಷ್ಟಲ್ಲಿ ಅವನ ನೈಬರ್ ಅವನ ಹತ್ರಕ್ಕೆ ಬಂದು ನೀನೊಬ್ಬ ದೊಡ್ಡ ಹೀರೋ ಅಂತ ಹೇಳ್ತಾ ಇರಬೇಕಾದ್ರೆ ಫ್ರಾಂಕ್ ಎಲೆಕ್ಟ್ರಿಸಿಟಿ ಬಿಲ್ ಎಷ್ಟು ಬರುತ್ತೋ ಏನೋ ಅನ್ಕೊಂಡು ಕಣ್ ತಿರುಗಿ ಕೆಳಕ್ಕೆ ಬೀಳ್ತಾನೆ ಬಿಟ್ಟು ನೋಡಿದ್ರೆ ಎದುರಿಗೆ ವ್ಯಾಲರಿ ನಮ್ಮ ಹೀರೋಗೆ ಸೇವೆಗಳನ್ನ ಮಾಡ್ತಾ ಇರ್ತಾಳೆ ಮತ್ತು ಆಕೆ ಹೇಳ್ತಾಳೆ ನೀನು ಅನಾಥ ಮಕ್ಕಳಿಗೆ ಸೇವೆಗಳನ್ನ ಮಾಡ್ತಾ ಅವರಿಗೆ ಹೆಲ್ಪ್ ಮಾಡ್ತಿದ್ಯಾ ಅನ್ನೋ ವಿಷಯ ನನ್ಗೆ ಗೊತ್ತಾಯ್ತು ನಿಜವಾಗ್ಲೂ ನೀನು ಗ್ರೇಟ್ ಪರ್ಸನ್ ಹಾಗಾಗಿ ನೀನ್ ನಿನ್ನ ಅಪ್ರಿಶಿಯೇಟ್ ಮಾಡ್ತಾ ಒಂದು ಇವೆಂಟ್ ಅನ್ನ ಅರೇಂಜ್ ಮಾಡಿದೀನಿ ಅಂತ ಹೇಳ್ತಾಳೆ ಮೊನ್ನೆ ದಿನ ಫ್ರಾಂಕ್ ತನ್ನ ಮಗಳ ಜೊತೆ ಆ ಇವೆಂಟ್ ಗೆ ಹೋಗ್ತಾನೆ ಇನ್ನು ಹಾಲ್ ನೋಳಕ್ಕೆ ಹೋಗಿ ನೋಡಿದ್ರೆ ಬೆಲ್ಲರಿ ಸ್ಪೀಚ್ ಕೊಡ್ತಾ ಇರ್ತಾಳೆ ಒಂದ್ ಹತ್ತು ನಿಮಿಷಗಳ ನಂತರ ಅವಳು ಫ್ರಾಂಕ್ ಹತ್ರಕ್ಕೆ ಬರ್ತಾಳೆ ಇಲ್ಲಿ ಇರುವಂತವರನ್ನ ಮನಿ ಡೊನೇಟ್ ಮಾಡುವಂತೆ ನೀನೆ ಹೇಗಾದ್ರೂ ಮಾಡಿ ಕನ್ವಿನ್ಸ್ ಮಾಡಿ ಒಂದು ಹೆಲ್ಪ್ ಮಾಡಲೇಬೇಕು ಅಂತ ಕೇಳ್ಕೊಳ್ತಾಳೆ ಅದಕ್ಕೆ ಫ್ರಾಂಕ್ ಒಂದ್ ಸ್ವಲ್ಪ ಇಜಿಟೇಟ್ ಆಗ್ತಾನೆ ಸ್ಟೇಜ್ ಮೇಲೆ ಹೋಗಿ ಸ್ಪೀಚ್ ಅನ್ನ ಕೊಡೋದಕ್ಕೆ ಮೊದಲಿಗೆ ನಾನೇ ಪರ್ಫೆಕ್ಟ್ ಪರ್ಸನ್ ಅಲ್ಲ ಆದ್ರೆ ಅನಾಥರಿಗೆ ಸಹಾಯ ಮಾಡುವಂತ ಶಕ್ತಿ ಇದ್ರೂ ಕೂಡ ಸಹಾಯ ಮಾಡದಂತವರನ್ನ ನೋಡಿದ್ರೆ ನನಗೆ ನಿಜವಾಗ್ಲು ಅಯ್ಯೋ ಪಾಪ ಅನ್ಸುತ್ತೆ ಅಂತ ಹೇಳ್ತಾ ಎಮೋಷನಲ್ ಆಗಿ ಆದ್ರೂ ಪರವಾಗಿಲ್ಲ ನಾವು ಕೂಡ ಬದಲಾಗಬಹುದು ಅಂತ ಹೇಳ್ತಾ ತನ್ನ ಪಾಕೆಟ್ ಇಂದ ಚೆಕ್ ಬುಕ್ ಅನ್ನು ತೆಗಿತಾನೆ ಆ ಟೈಮ್ ಅಲ್ಲಿ ಇವೆಂಟ್ಸ್ ಗೆ ಬಂದಿದ್ದವರೆಲ್ಲರೂ ಕೂಡ ಫೋರ್ ತೌಸಂಡ್ ಯೂರೋಸ್ ಅಂತ ಹೇಳ್ತಾ ಎನ್ಕ್ರೀಸ್ ಮಾಡ್ತಾ ಇರ್ತಾರೆ ಅವರು ಹೇಳಿದಂತ ಅಮೌಂಟ್ ಅನ್ನೇ ಹೀರೋ ಚೆಕ್ ಬುಕ್ ಅಲ್ಲಿ ಬರೀತಾನೆ ಹೋಗಿ ತಕ್ಷಣ ಬರೆದಿದ್ದನ್ನ ಅರಗಿಸಿಕೊಳ್ಳಲಾಗದೆ ಆ ಚೆಕ್ ಅನ್ನು ಅರ್ದಾಕ್ತಾನೆ ತನ್ನ ತಂದೆ ಮಾಡಿದಂತ ಒಳ್ಳೆ ಕೆಲಸವನ್ನ ಕಂಗ್ರಾಚ್ಯುಲೇಟ್ ಮಾಡಬೇಕು ಅನ್ಕೊಂಡು ಬಂದಂತಹ ಲಾರಾ ಫ್ರಾಂಕ್ ಆ ಚೆಕ್ ಅನ್ನು ಅರ್ದು ಬಿಸಾಕಿರೋದನ್ನ ನೋಡಿ ತುಂಬಾ ಬೇಜಾರಾಗ್ತಾಳೆ ಸೊ ಆ ನಂತರ ಹೀರೋ ಮತ್ತು ಹೀರೋಯಿನ್ ಪರ್ಫಾರ್ಮೆನ್ಸ್ ಆ ಪ್ರೋಗ್ರಾಂ ಅಲ್ಲಿ ತುಂಬಾ ಚೆನ್ನಾಗಿ ಬಂದಿರುತ್ತೆ ಹೀಗಾಗಿ ಅವರಿಬ್ಬರು ಫಸ್ಟ್ ಟೈಮ್ ಕಿಸ್ ಮಾಡಿಕೊಳ್ತಾರೆ ಇನ್ನು ಫ್ರಾಂಕ್ ಮತ್ತು ಮಗಳು ಲಾರಾ ಮನೆ ಕಡೆ ಹೊರಟಿರ್ಬೇಕಾದ್ರೆ ಫ್ರಾಂಕ್ ಹೇಳ್ತಾನೆ ನನಗೂ ಮತ್ತು ಎಲ್ಲರಿಗೆ ರಿಲೇಷನ್ಶಿಪ್ ಸೆಟ್ ಆಗೋ ತರ ಕಾಣ್ತಾ ಇದೆ ಅಂತಾನೆ ಆದ್ರೆ ಲಾರಾಗೆ ಮಾತ್ರ ತನ್ನ ಫಾದರ್ ಚೆಕ್ ಕರೆದಾಕಿದಂತ ವಿಷಯವೇ ತಲೆಯಲ್ಲಿ ಕೊರಿತಾ ಇರುತ್ತೆ ಸೊ ಇಬ್ಬರು ಕೂಡ ಮನೆಗೆ ಹೋದ ನಂತರ ಲಾರಾ ಹೊರಕೆ ಹೋಗ್ತಾ ಇರ್ತಾಳೆ ಆ ಟೈಮಲ್ಲಿ ಫ್ರಾಂಕ್ ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ ಅವಳನ್ನ ಕೇಳಿದಾಗ ಅದಕ್ಕೆ ಲಾರಾ ಹೇಗೂ ರೂಮ್ ರೆಂಟ್ ಅನ್ನ ಕಟ್ಬೇಕಲ್ವಾ ಅದಕ್ಕೋಸ್ಕರ ಮನಿ ಅರ್ನಿಂಗ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಅಂತಾಳೆ ಇನ್ನು ಲಾರಾ ಅಲ್ಲಿಂದ ಹೋದ ನಂತರ ಲಾರಾ ರೂಮ್ ಅಲ್ಲಿ ಒಂದು ಪೇಪರ್ ಕಾಣಿಸುತ್ತೆ ಆ ಪೇಪರ್ ನಲ್ಲಿ ಲಾರಾ ತನ್ನ ಫಾದರ್ ಬಗ್ಗೆ ತುಂಬಾ ಹೆಮ್ಮೆಯಿಂದ ಬರೆದುಕೊಂಡಿರ್ತಾಳೆ ತನ್ನ ಫಾದರ್ ಒಬ್ಬ ಒಳ್ಳೆ ವ್ಯಕ್ತಿ ಅಂತಲೂ ಆತ ತುಂಬಾ ದಾನ ಧರ್ಮಗಳನ್ನ ಮಾಡ್ತಾ ಇರ್ತಾನೆ ಅಂತಲೂ ಆಕೆ ಊಹಿಸಿಕೊಂಡಿರ್ತಾಳೆ ಅದನ್ನ ನೋಡಿದಂತ ಇರು ತನ್ನ ಮಗಳು ನನ್ನ ಬಗ್ಗೆ ಅನ್ಕೊಂಡಂತೆ ನನ್ನಿಂದ ಇರೋದಕ್ಕಾಗ್ತಾ ಇಲ್ವಲ್ಲ ಅನ್ಕೊಂಡು ತುಂಬಾ ಎಮೋಷನಲ್ ಆಗ್ತಾನೆ ಹಾಗೇನೆ ಅವನು ತನ್ನ ಮಗಳ ಫೋನ್ಗೆ ಅವಳ ಮದರಿಂದ ಬಂದಿರುವಂತ ಮೆಸೇಜ್ ಅನ್ನ ನೋಡ್ತಾನೆ ಅದರಲ್ಲಿ ಏನಿರುತ್ತೆ ಅಂದ್ರೆ ಆತ ಯಾರಿಗೂ ಏನು ಕೂಡ ದಾನ ಮಾಡೋದಿಲ್ಲ ಆದ್ರೆ ಇದು ನಿನಗೆ ಅತ್ಯವಶ್ಯಕ ಆಗಿರೋದ್ರಿಂದ ನಾವೇ ಅವನಿಂದ ಬಲವಂತವಾಗಿ ಕಿತ್ಕೋಬೇಕು ಅಂತ ಬರೆದಿರ್ತಾಳೆ ಅದಕ್ಕೆ ಅರ್ಥವೇನು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಆತ ಕೆರೋಲ್ಗೆ ಕಾಲ್ ಮಾಡ್ತಾನೆ ಹಾಗ ಅವಳು ಫ್ರಾಂಕ್ ನನ್ನ ಆಸ್ಪಿಟಲ್ಗೆ ಬರೋದಕ್ಕೆ ಹೇಳ್ತಾಳೆ ಸೊ ಫ್ರಾಂಕ್ ಆಸ್ಪಿಟಲ್ಗೆ ಹೋಗಿ ನೋಡಿದಾಗ ಲಾರಾ ಒಂದು ಬೆಡ್ ಮೇಲೆ ಮಲಗಿರ್ತಾಳೆ ಅದನ್ನು ನೋಡಿ ಕರಿಗಿ ಹೋದಂತಹ ಫ್ರಾಂಕ್ ಲಾರಾಗೆ ಏನಾಯ್ತು ಅಂತ ಕೇಳ್ತಾನೆ ಅದಕ್ಕೆ ಕೆರೋಲಿನ್ ಅವಳಿಗೆ ಕಿಡ್ನಿ ಫೇಲ್ ಆಗಿದೆ ತಕ್ಷಣ ಅವಳಿಗೆ ಬೇರೆ ಕಿಡ್ನಿಯನ್ನ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅಂತ ಹೇಳ್ತಾಳೆ ತನ್ನ ಮಗಳು ಬೆಡ್ ಮೇಲೆ ಆ ರೀತಿ ಬಿದ್ದಿರೋದನ್ನ ನೋಡಲಾಗದಂತಹ ಫ್ರಾಂಕ್ ತುಂಬಾ ಸೆಂಟಿಮೆಂಟ್ ಆಗಿ ಹೋಗ್ತಾನೆ ಆತ ಏನು ಕೂಡ ಇಂದು ಮುಂದೆ ನೋಡದೆ ತನ್ನ ಕಿಡ್ನಿ ಅವಳಿಗೆ ಮ್ಯಾಚ್ ಆಗುತ್ತೋ ಇಲ್ವೋ ಅನ್ನೋದನ್ನ ನೋಡೋದಕ್ಕೆ ಟೆಸ್ಟ್ ಗಳನ್ನ ಮಾಡಿಸಿಕೊಳ್ತಾನೆ ಆನಂತರ ಫ್ರಾಂಕ್ ತನ್ನ ಮಗಳ ಹತ್ರಕ್ಕೆ ಹೋಗಿ ನಾವಿಬ್ರು ಇನ್ಮೇಲೂ ಕೂಡ ನಮ್ಮ ಮನೆಯಲ್ಲಿ ಜೊತೆಯಾಗಿರೋಣ ಅಂತ ಹೇಳ್ತಾನೆ ಆದ್ರೆ ಅಷ್ಟಲ್ಲಾಗ್ಲೆ ಲಾರಾಳ ಮನಸ್ಸು ಒಡೆದು ಹೋಗಿರುತ್ತೆ ಅವಳು ಹೇಳ್ತಾಳೆ ನನ್ನ ಫಾದರ್ ನಾನು ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ್ಲೆ ಸತ್ತೋದ ಈಗಿಲ್ಲಿ ನಿಂತಿರುವಂತ ನಿಮಗೂ ಮತ್ತು ತಾನು ಚಿಕ್ಕ ವಯಸ್ಸಿನಲ್ಲಿ ಊಹಿಸ್ಕೊಳ್ತಾ ಇದ್ದಂತಹ ನನ್ನ ಫಾದರ್ಗು ತುಂಬಾನೇ ಡಿಫ್ರೆನ್ಸ್ ಇದೆ ಅಂತ ಹೇಳ್ತಾಳೆ ಮಗಳ ಮಾತುಗಳಿಂದ ಫ್ರಾಂಕ್ ತುಂಬಾ ನೊಂದ್ಕೊಳ್ತಾ ಇರ್ತಾನೆ ಅಷ್ಟಲ್ಲಿ ಕೆರೋಲ್ ಆ ರೂಮ್ ಗೆ ಬರ್ತಾಳೆ ನಿನ್ನ ಕಿಡ್ನಿ ನಿನ್ನ ಮಗಳಿಗೆ ಸೆಟ್ ಆಗುತ್ತೆ ಅಂತ ಹೇಳ್ತಾಳೆ ಒಂಚೂರು ಕೂಡ ಇಸಿಟೇಟ್ ಆಗದೆ ನಾನು ನನ್ನ ಕಿಡ್ನಿಯನ್ನ ನನ್ನ ಮಗಳಿಗೆ ಕೊಡ್ತೀನಿ ಅಂತ ಹೇಳ್ತಾನೆ ಇದರಿಂದಾಗಿ ತನ್ನ ಫಾದರ್ ತುಂಬಾ ಬದಲಾಗಿದ್ದಾನೆ ಅನ್ಕೊಂಡಂತಹ ಲಾರಾ ಪ್ರೀತಿಯಿಂದ ಫಾದರ್ ಅನ್ನ ಅಗ್ ಮಾಡಿಕೊಳ್ತಾಳೆ ಅಂಡ್ ಫೈನಲಿ ಸಕ್ಸಸ್ಫುಲ್ ಆಗಿ ಫ್ರಾಂಕ್ ನ ಕಿಡ್ನಿಯನ್ನ ಲಾರಾಗೆ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ ಆನಂತರ ಫ್ರಾಂಕ್ ತುಂಬಾ ಬದಲಾಗಿ ಹೋಗ್ತಾನೆ ತಾನು ದುಡಿದಂತ ಒಂದಷ್ಟು ಹಣವನ್ನ ಅನಾಥಾಶ್ರಮಗಳಿಗೆ ದಾನ ಮಾಡ್ತಾ ಒಂದಷ್ಟು ಹಣವನ್ನ ತನ್ನ ಖರ್ಚಿಗೆ ಅಂತ ಸೇವ್ ಮಾಡಿಕೊಳ್ಳ ತೊಡಗ್ತಾನೆ ಅಂಡ್ ತನ್ನ ಮಗಳ ಜೊತೆ ಖುಷಿಯಾಗಿ ಬದುಕ ತೊಡಗ್ತಾನೆ ತಂದೆ ಮಕ್ಕಳ ಪ್ರೇಮ ಅನ್ನೋದು ಏನನ್ನಾದ್ರೂ ಬದಲಾಯಿಸಿ ಬಿಡುತ್ತೆ ಅಂತ ಸುಂದರವಾಗಿ ಹೇಳುವುದರ ಮೂಲಕ ಈ ಸಿನಿಮಾ ಎಂಡ್ ಆಗುತ್ತೆ ನಮಸ್ಕಾರ